ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇದೆ ಮತ್ತು ಅದಕ್ಕೆ ಬಡ್ಡಿದರ ಎಷ್ಟು ಏರಿಕೆ ಆಗಿದೆ, ಯಾವ ಸ್ಕೀಮ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತು 200 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 4,28,000 ಯಾವ ಥರ ರಿಟರ್ನ್ಸ್ ಬರುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫರ್ದರ್ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಭಾರತೀಯ ಅಂಚೆ ಇಲಾಖೆ ಅಂತಂದರೆ ಪೋಸ್ಟ್ ಆಫೀಸು ತುಂಬಾ ಬದಲಾಗಿದೆ ಇತ್ತೀಚೆಗೆ. ಮತ್ತು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಕೂಡ ಇದ್ದಾವೆ, ಜನರಿಗೆ ಅನುಕೂಲ ಆಗೋ ಥರ. ಮತ್ತು ತುಂಬ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ ಅಂಚೆ ಕಚೇರಿಯಲ್ಲಿ. ಯಾಕಂತಂದರೆ ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಮೋಸ ಇರಲ್ಲ, ಸರ್ಕಾರನೇ ಗ್ಯಾರಂಟಿ ಇರುತ್ತೆ ಅಂತ ಒಂದು ಧೈರ್ಯದಿಂದ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮತ್ತು ಪೋಸ್ಟ್ ಆಫೀಸ್ ಕೂಡ ಕೆಲವೊಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮೇಲೆ 3 ತಿಂಗಳಿಗೊಂದ್ಸಲ ಬಡ್ಡಿ ದರ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ, ಜಾಸ್ತಿ ಮಾಡ್ತಾ ಇರ್ತಾರೆ, ತುಂಬ ಬಡ್ಡಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇವಾಗ ಅಕ್ಟೋಬರ್ 1 ತಾರೀಕಿನಿಂದ ಡಿಸೆಂಬರ್ 31 ಒಳಗಡೆ ಯಾವುದೆಲ್ಲ ಸ್ಕೀಮ್ಗೆ ಎಷ್ಟು ಬಡ್ಡಿದರ ಇನ್ಕ್ರೀಸ್ ಆಗಿದೆ, ಅಷ್ಟೇ ಇದೆಯೇ ಇಲ್ಲಾಂದರೆ ಏನಾದರೂ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ಸೇವಿಂಗ್ಸ್ ಅಕೌಂಟ್. ಅಂತಂದರೆ ನೀವು ಸೇವಿಂಗ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇಟ್ಕೊಂಡಿರ್ತೀರೋ ಆ ವರ್ಷದಲ್ಲಿ ಆ ಅಮೌಂಟ್ ಮೇಲೆ 4% ಬಡ್ಡಿ ಸಿಗ್ತಾ ಇತ್ತು ಇಷ್ಟವರೆಗೂ. ಸೊ ಆ ಬಡ್ಡಿ ದರದಲ್ಲಿ ಏನೂ ವೇರಿಯೇಷನ್ ಇಲ್ಲ, ಸೊ ಸೇಮ್ 4% ಸಿಗುತ್ತೆ. ಮತ್ತು ಆರ್ ಡಿ ಯೋಜನೆ ಅಂದರೆ ರಿಕರಿಂಗ್ ಡಿಪಾಸಿಟ್ ಅಂತ ಕರಿತೀವಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಇಷ್ಟು ಒಂದೇ ಡೇಟಲ್ಲಿ ಇಷ್ಟು ಅಮೌಂಟ್ ಅಂತ ಡಿಪಾಸಿಟ್ ಮಾಡ್ತಾ ಇದ್ದರೆ, ಒಂದು 5 ವರ್ಷದವರೆಗೂ ಡಿಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ 6.5% ಅಷ್ಟು ರಿಟರ್ನ್ಸ್ ಬರ್ತಾ ಇತ್ತು, ಅಂತಂದರೆ ಬಡ್ಡಿ ಸಿಗ್ತಾ ಇತ್ತು. ಇವಾಗ ಅದು ಚೇಂಜ್ ಆಗಿದೆ, ಇನ್ನು ಜಾಸ್ತಿ ಮಾಡಿದ್ದಾರೆ. ಇವಾಗಿನಿಂದ ಈ ಕ್ವಾರ್ಟ್ರಲ್ಲಿ 6.7% ಸಿಗಲಿದೆ. ಮತ್ತು ಥರ್ಡ್ ಸ್ಕೀಮ್ ಬಂದುಬಿಟ್ಟು ಫಿಕ್ಸ್ಡ್ ಡಿಪಾಸಿಟ್ಟು. ಅಂಚೆ ಕಚೇರಿಯಲ್ಲಿ 1 ವರ್ಷ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ 6.9% ಬಡ್ಡಿ ಸಿಗ್ತಾ ಇತ್ತು, ಇವಾಗಲೂ ಅದು ಸೇಮ್ ಬಡ್ಡಿನೇ ಸಿಗುತ್ತೆ. ಮತ್ತು 2 ವರ್ಷದಿಂದ 3 ವರ್ಷ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ 7% ಬಡ್ಡಿ, ಮತ್ತು 5 ವರ್ಷ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದರೆ 7.5% ಬಡ್ಡಿ ಸಿಗುತ್ತೆ. ಇವಾಗಲೂ ಕೂಡ ಸೇಮ್ ಬಡ್ಡಿ ದರ ಕಂಟಿನ್ಯೂ ಆಗುತ್ತೆ. ಮತ್ತು ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್, ಇದರಲ್ಲಿ 60 ವರ್ಷ ಮೇಲ್ಪಟ್ಟವ್ರು ಯಾರಾದರೂ ಇದ್ದರೆ ಅವರು ಸೇವಿಂಗ್ಸ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ 8.2% ಅಷ್ಟು ಬಡ್ಡಿ ಸಿಗುತ್ತೆ. ಸೊ ಎಲ್ಲ ಸ್ಕೀಮ್ಗಳಿಗನ ಇದಕ್ಕೆ ಜಾಸ್ತಿ ಬಡ್ಡಿ ಸಿಗೋದು ಪೋಸ್ಟ್ ಆಫೀಸ್ನಲ್ಲಿ. ಯಾರೆಲ್ಲ 60 ವರ್ಷದ ಮೇಲೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊತಾ ಇದ್ದರೆ ಅವರು ಪೋಸ್ಟ್ ಆಫೀಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ಕೂಡ ಏನೂ ಚೇಂಜಸ್ ಇಲ್ಲ, ಸೇಮ್ ಬಡ್ಡಿ ದರನೇ ಕಂಟಿನ್ಯೂ ಆಗುತ್ತೆ. ಮತ್ತು ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು NSC ಯೋಜನೆ ಅಂತ. ಇದರಲ್ಲಿ ಒಂದ್ಸಲ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5 ವರ್ಷದವರೆಗೂ ಮೆಚುರಿಟಿ ಅವಧಿ ಇರುತ್ತೆ. ಸೊ 5 ವರ್ಷ ಆದಮೇಲೆ ಪ್ರತಿ ತಿಂಗಳು ಪೆನ್ಷನ್ ಥರ ಇಷ್ಟು ಅಂತ ಬರ್ತಾ ಇರುತ್ತೆ ಅಮೌಂಟು. ಇದಕ್ಕೆ 7.7% ರೇಟ್ ಆಫ್ ಇಂಟ್ರೆಸ್ಟ್ನ ನಿಮಗೆ ಕೊಡ್ತಾರೆ. ಇದು ಕೂಡ ಸೇಮ್ ಮುಂದುವರಿಯುತ್ತೆ, ಏನೂ ಚೇಂಜಸ್ ಇಲ್ಲ ಇದರಲ್ಲಿ ಕೂಡ. ಇನ್ನೊಂದು ಸ್ಕೀಮ್ ಬಂದುಬಿಟ್ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಯೋಜನೆ ಅಂತ, PPF ಸ್ಕೀಮ್ ಅಂತೀವಿ. ಇದರಲ್ಲಿ 7.1% ಅಷ್ಟು ಬಡ್ಡಿ ದರ ಸಿಗುತ್ತೆ. ಸೊ ಈ ಬಡ್ಡಿ ದರದಲ್ಲಿ ಏನಾದರೂ ಏನೂ ಚೇಂಜಸ್ ಇಲ್ಲ, ಸೇಮ್ ಕಂಟಿನ್ಯೂ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷ ಯೋಜನೆ ಅಂತಂತಂದರೆ ಕಿಸಾನ್ ವಿಕಾಸ್ ಪತ್ರ ಅಂತ, KVP ಸ್ಕೀಮ್ ಅಂತ. ಈ ಯೋಜನೆ ಅಡಿ 7.5% ಬಡ್ಡಿ ದರ ಸಿಗುತ್ತೆ, ಆದರೆ ಇದರ ಮೆಚುರಿಟಿ ಯಾವುದು ಬಂದುಬಿಟ್ಟು 110 ತಿಂಗಳು, ಅಂತಂದರೆ 9 ವರ್ಷದ ಮೇಲೆ 2 ತಿಂಗಳು. ಬಡ್ಡಿದರ ಲೆಕ್ಕ ಹಾಕೋದಕ್ಕಿಂತ ಇದನ್ನು ಹಣ ಡಬಲ್ ಆಗೋ ಯೋಜನೆ ಅಂತಲೇ ಕರಿತೀವಿ. ಅಂದರೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 7 ಲಕ್ಷ ರಿಟರ್ನ್ಸ್ ಬರುತ್ತೆ ಟೋಟಲ್ ಆಗಿ. ಮತ್ತು ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ, SSY ಸ್ಕೀಮ್ ಅಂತ. ಇದರಲ್ಲಿ 8% ಬಡ್ಡಿದರ ಸಿಗುತ್ತೆ, ಇದರಲ್ಲಿ ಕೂಡ ಏನೂ ಚೇಂಜಸ್ ಇಲ್ಲ. ಈ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರಲ್ಲಿ, ಅಂತಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ಒಳಗಡೆ ಇರೋ ಕ್ವಾರ್ಟ್ರಲ್ಲಿ ಬಡ್ಡಿದರ ಏರಿಕೆಯಲ್ಲಿ ನೋಡಿದ್ರೆ RD ಯೋಜನೆ, ರಿಕರಿಂಗ್ ಡಿಪಾಸಿಟ್ ಯೋಜನೆ ಅಡಿ ಮಾತ್ರ ಬಡ್ಡಿದರ ವೇರಿಯೇಷನ್ಸ್ ಕಾಣ್ತಾ ಇದೆ. ನೀವು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಯೋಜನೆ ಅಡಿ ದಿನಕ್ಕೆ 200 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ತಿಂಗಳಿಗೆ 6,000 ಆಗುತ್ತೆ. ಸೊ ಈ ಥರ ನೀವು 5 ವರ್ಷ ಡಿಪಾಸಿಟ್ ಮಾಡಿದ್ರೆ 5 ವರ್ಷಕ್ಕೂ ಸೇರಿಸಿ ಟೋಟಲ್ ಅಮೌಂಟು 3,60,000 ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಆಗಿರುತ್ತೆ. ಮತ್ತು ನಿಮಗೆ ರಿಟರ್ನ್ಸ್ ಬಂದುಬಿಟ್ಟು 6.7% ಅಷ್ಟು ಕೊಡ್ತಾರೆ, ಅಂದರೆ 68,197 ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. ಇದೆಲ್ಲ ಸೇರಿಸಿ ಟೋಟಲ್ ಆಗಿ ನಿಮಗೆ 4,28,197 ರೂಪಾಯಿ ರಿಟರ್ನ್ ಸಿಗುತ್ತೆ. ಸಿ ನಾರ್ಮಲಾಗಿ ನಾವು ಚಿಟ್ ಫಂಡ್ಸಲ್ಲಿ ಮತ್ತು 3 ರೂಪಾಯಿ ಬಡ್ಡಿ ಈ ಥರ ಕೊಟ್ಕೊಂಡು ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ತುಂಬಾ ರಿಟರ್ನ್ಸ್ ಬರುತ್ತೆ, ಬಟ್ ದುಡ್ಡಿಗೆ ಗ್ಯಾರಂಟಿ ಇರಲ್ಲ. ಅದು ಕೊಟ್ಟಿರೋ ದುಡ್ಡು ರಿಟರ್ನ್ ಬರುತ್ತಾ ಇಲ್ವೋ ಅಂತ ಗ್ಯಾರಂಟಿ ಇರಲ್ಲ. ಯಾರೆಲ್ಲ ನಮ್ಮ ದುಡ್ಡು ಸೇಫ್ ಆಗಿರಬೇಕು, ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ಸೇಫ್ ಆಗಿ ರಿಟರ್ನ್ಸ್ ಬರಬೇಕು, ಬಡ್ಡಿ ಕಡಿಮೆ ಆದ್ರೇನು ಪರವಾಗಿಲ್ಲ ಅಂತಂದರೆ ಆರಾಮಾಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಕೊಳ್ಳೋದು ಬೆಟ್ರ್ ಆಪ್ಷನ್ನು. ಇವೆಲ್ಲ ಸ್ಕೀಮ್ಸ್ ಒಂದ್ಸಲ ನೋಡಿ ಪೂರ್ತಿ ಮಾಹಿತಿಗೋಸ್ಕರ ಒಂದ್ಸಲ ಪೋಸ್ಟ್ ಆಫೀಸ್ ಹತ್ರ ಹೋಗಿ ವಿಚಾರಿಸಿ ಏನೆಲ್ಲ ಸ್ಕೀಮ್ಸ್ ಇದ್ದಾವೆ, ಯಾವ ಸ್ಕೀಮ್ಗೆ ಎಷ್ಟು ಬಡ್ಡಿ ಬರುತ್ತೆ, ಯಾವ ಸ್ಕೀಮ್ ಬೆಟ್ರು ನಿಮಗಿರೋ ಸಿಚುಯೇಷನ್ಗೆ ಅಂತ ವಿಚಾರಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಸೇವಿಂಗ್ಸ್ ಮಾಡಿದ್ರೆ ನಿಮಗೂ ಒಳ್ಳೆಯದು. ಈ ವಿಷಯನ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ,
ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.